ಮನದಿನಿಯಲ ನಲ್ಲ ವಿನಯದಳು ಜೊತೆ ಸೇರಿ ವಿನಯದಳು ಜೊತೆ ಸೇರಿ ನಾವಾಡುವ ಮಾರ ಮನದಿನಿಯಲ ನಲ್ಲ ಎನ್ನ ಮನದಿನಿಯಲ ನಲ್ಲ ಹೃದಯ ರಾಜನೇ ಗಾನ ಕೋಗಿಲೆ ಏನ ಬಿಡಲೆ ಸ್ವಾಮಿ ಉತ್ತರ ಹೃದಯ ರಾಜನೇ ಏನ ಉತ್ತರ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ ರಾಜನ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ನಗುಮುಖದಿಂದ ಕಳಿಸಿಕೊಡು. ಉತ್ತರ ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ಸಹ ನಿಮ್ಮ ಜೊತೆಗೆ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದಿರುವ ಕಾಲದಲ್ಲಿ ಬಲರಾಮನು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈ ದಿನ ನಿಮಗೆ ನಾನು ಕೂಡ ಸಹಾಯಕನಾಗುವಂತೀಯ. ಆ ದಿನ ಅತ್ತೆಯವರು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಉತ್ತರ, ಯುದ್ಧರಂಗವು ಸ್ತ್ರೀಯರಿಗೆ ಯೋಗ್ಯವಾದ ಸ್ಥಾನವಲ್ಲ. ಓಹೋ ಸ್ವಾಮಿ, ಯುದ್ಧಕ್ಕಾಗಿ ಈ ಹೊಸಬಿಲ್ಲನ್ನು ತಂದಿದೆ. ಇದನ್ನೊಂದು ಸಾರಿ ಸ್ವಾಮಿ ಒಂದೇ ಒಂದು ಬಾರಿ ಎದೆಯಿರಿಸಲಿ ಸ್ವಾಮಿ. ಈ ಕೋಮಲವಾದ ಅಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಉತ್ತರ ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ಆರಿಸಿ ತಂದ ಹೂಗಳನ್ನು ಎದೆಯಿರಿಸಿ ಚಂಚಲ ಕಟಾಕ್ಷ ಬಾಣಗಳನ್ನು ಊಡು. ಈ ನಿನ್ನ ಹೃದಯ ಮಧ್ಯದಲ್ಲಿ ನನಗಾಶ್ರಯವನ್ನು ಕೊಡು. ಅಬ್ಬಬ್ಬಾ, ಒಂದೇ ಉಸಿರು ಅದೆಷ್ಟು ಪ್ರೇಮದ ಮಾತು ಸ್ವಾಮಿ. ಏಕಾಂಗಿಯಾಗಿ ಕಾಂತಿಯೇ ನೀಗಿ ಹೋಗದೆ ನಿಂತಿ ಹೋಗಾಗಿ ಏಕಾಂಗಿಯಾಗಿ ಕಾಂತಿಯ ನೀಗಿ ಹೋಗದೆ ನಿಂತಿ ಹೋಗಾಗಿ ಸಾಕಿವಿ ಸೆರೆ ಜಾನೆನ ನಾವಲ್ಲಿ ನೀ ನಿಮ್ಮ ಪ್ರೇಮಾಚನ ಪ್ರೇಮಾಚನ ಪ್ರೇಮಾಚನ.
ಗಜನೆ ತೆರುತ ಕೋಪವೇ ಆನಂದವಾದಿರೆ ನಾವೇಡುವೆ 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 ನಿರಜನೆ ತೆರುತ ಕೋಪವೇ ಆನಂದವಾದಿರೆ ನಾವೇಡುವೆ ನಾವೇಡುವೆ ಅರುಣ್ಯಶೀಲೆ ಕೋಮಲ ಬಾಲೆ ಚಕ್ರಮಗಿಂತಾನೆ ಕಾರುಣ್ಯಶೀಲೆ ಕೋಮಲ ಬಾಲೆ ಚಕ್ರಮಗಿಂತಾನೆ ಕೋಪವೇ ಆನಂದವಾಗಿರೆ ನಾವೇಡುವೆ 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 ನೀರಜನೆ ತೆರುತ ಕೋಪವೇ ಆನಂದವಾದಿರೆ ನಾವೇಡುವೆ 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 ಇದು ಉಪವಾಸದ ಸಮಯವಲ್ಲ ಉತ್ತರ ಘೋರ ಯುದ್ಧವು ಬಂದೊದಗಿರುವುದು ಹೀಗಲೂ ನೀನು ನಗುತ್ತಿರೇ ಈ ಸೃಷ್ಟಿಕರ್ತರು ಇಬ್ಬರದು ಎಂದು ತೋರುವುದು ಯುದ್ಧವನ್ನು ನಿರ್ಮಿಸಿದ ಕಲಾವಿದನಾದ ವಿಧಿಯೇ ಬೇರೆ ಹಾಸ್ಯಪ್ರಿಯೆ ಗಾನಮಯೆಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ ನಿಜವನ್ನು ನಾನು ಹೇಳುವೆನು ಒಬ್ಬರಾದ ವಿಧಾತ ಇಬ್ಬರ ಉತ್ತರೆಯನ್ನು ನಿರ್ಮಿಸಿರುವರು ಇದುವರೆಗೂ ಆ ಸಿನಿಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿದ್ದೀನಿ ಇನ್ನು ಮುಂದೆ ವೀರಾಂಗನಿಯಾದ ವೀರಪತ್ನಿಯಾದ ಮತ್ತೊಬ್ಬ ಉತ್ತರ ನೋಡುವಿರಂತೀ ಪ್ರಾಣೇಶ್ವರ ನಾನು ನೋಡುತ್ತಿರುವುದು ಏನನ್ನು ಈಶ್ವರ ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಷದ ಮಾರ್ಧವ ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ ಇಹ ಸಂಸಾರಗಳ ದುಃಖ ಮಧ್ಯದಲ್ಲಿ ನೀನು ಸ್ವರ್ಗದಲ್ಲಿ ನಾರೀರತ್ನಳು ನೀವು ಕ್ಷತ್ರಿಯರತ್ನ ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತಲ್ಲವೇನು ಹಾಗಾದರೆ ನಿನಗಾವ ಗೌರವವೂ ಇಲ್ಲವೋ ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಪತಿಪುತ್ರರನ್ನು ಬೀಳ್ಕೊಂಡು ಒಂದು ತೊಟ್ಟು ಕಣ್ಣೀರನ್ನು ಭೂಮಿಗುರುಳಿಸದೆ ತಮ್ಮ ಹೃದಯದಲ್ಲಿ ಅಡಗಿಸಿಕೊಂಡಿರುವರು ಅವರಿಗಾವ ಗೌರವವೂ ಇಲ್ಲವೋ ಇರುವುದು ಸ್ವಾಮಿ ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ತಲುಪಿಸಲಾಗದ ಮಡದಿಯಾರು ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸ ಬಣ್ಣ ಕೇಳಿ ಆನಂದ ಬಾಷ್ಪವನ್ನು ಸುರಿಸಿದ ಮಾತೆಯಾರು ಪುರುಷನ ಗೌರವಿ ನಾರಿಯ ಜೀವನ ಸರ್ವಸ್ವಲ್ಲವೇನು ಪ್ರಾಣೇಶ್ವರ ಹಾಗಾದರೆ ಇಂದಿನ ಕುರುಕ್ಷೇತ್ರದಲ್ಲಿ ಒಂದು ವೇಳೆ ನಾನು ಮಡಿದರೆ ನೀನು ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲ ತಾನೆ ಅಳುವುದಿಲ್ಲ ಪ್ರಾಣೇಶ್ವರ ನಿಮ್ಮ ಆಗಿಗ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಭೂಮಿ ಮೇಲೆ ಬಿದ್ದರೂ ನಾನೇ ನನ್ನ ಕಳಂಕಿತ್ತು ನಿಮ್ಮ ಚರಣಕ್ಕೆ ಅರ್ಪಿಸುವನು ಉತ್ತರಿಯು ವೀರಸತಿ ಪತಿ ಆಜ್ಞಾವಿಗೆ ದೇವರ ಆಜ್ಞೆಯಂತೆ ಪ್ರಾಣೇಶ್ವರ ಉತ್ತರ ಇನ್ನು ನನಗಿನ್ನೂ ಭಯವಿಲ್ಲ ನೀನು ಹಾಕಿದ ಈ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳೆಯುವೆನು ನನಗಿನ್ನು ಅಪಜಯವಿಲ್ಲ ನಡೆ ಉತ್ತರ ಅಂತಃಪುರಕ್ಕೆ ಹೊರಟು ತಾಯಿಯ ಆಶೀರ್ವಾದವನ್ನು ಪಡೆದು ನಾನು ರಣಾಂಗಣಕ್ಕೆ ಹೊರಡುವೆನು ಹೋಗೋಣವೇ ಹಾಗೆ ಆಗ್ಲಿ ಸ್ವಾಮಿ ನಡಿ ಉತ್ತರ